ಶ್ರೀರಾಮ ಸಮರ್ಥ ಜನವರಿ 17 ನಾಮ ಹಾಗೂ ಇತರ ಸಾಧನೆಗಳು ಶ್ರವಣ ಕೀರ್ತನ ಸ್ಮರಣ ಮುಂತಾದ ನವವಿಧ ಭಕ್ತಿಯ ಕ್ರಮವು ಸೃಷ್ಟಿಕ್ರಮವನ್ನು ಅನುಸರಿಸಿಕೊಂಡೇ ಇರುತ್ತದೆ. ಮನುಷ್ಯನು ಹುಟ್ಟಿದಂದಿನಿಂದ ಶ್ರವಣ ಮೂಲಕವಾಗಿ ಕಲಿಯಲು ಪ್ರಾರಂಭ ಮಾಡುತ್ತಾನೆ. ಮೂಕರು ಕಿವುಡರಿರಲೇಬೇಕು, ಏಕೆಂದರೆ ಶ್ರವಣವಾಗದಿರುವುದರಿಂದಲೇ ಅವರಿಗೆ ಮಾತನಾಡಲು ಬರುವುದಿಲ್ಲ. ಮನುಷ್ಯನು ಯಾವ ದೇಶದಲ್ಲಿ ಹುಟ್ಟುತ್ತಾನೋ ಆ ದೇಶದ ಭಾಷೆಯನ್ನೇ ಮಾತನಾಡುತ್ತಾನೆ. ಆದ್ದರಿಂದ ಶ್ರವಣವಾದ ಮೇಲೆ ಕೀರ್ತನೆ ಅಂದರೆ ಮಾತನಾಡುವುದು, ಹಾಗೂ ಮಾತನಾಡುವುದಾದ ಮೇಲೆ ಕೃತಿ ಅಂದರೆ ನಾಮಸ್ಮರಣೆ. ಈ ರೀತಿ ಸ್ವಾಭಾವಿಕ ಕ್ರಮವಿರುತ್ತದೆ. ನಾಮಸ್ಮರಣೆ ಆಗತೊಡಗಿತೆಂದರೆ ನಮ್ಮ ಕೆಲಸವಾದಂತೆ, ಏಕೆಂದರೆ ಮುಂದಿನ ಎಲ್ಲ ಭಕ್ತಿಗಳು ನಾಮಸ್ಮರಣದಲ್ಲಿಯೇ ಬರುತ್ತವೆ. ಅವುಗಳಿಗಾಗಿ ಬೇರೆ ಪ್ರಯತ್ನ ಮಾಡಬೇಕಾದ ಕಾರಣವಿಲ್ಲ. ಒಬ್ಬ ಮನುಷ್ಯನಿಗೆ ಇನ್ನೊಬ್ಬ ಮನುಷ್ಯನನ್ನು ಭೇಟಿಯಾಗಲು 9 ಮೈಲು ದೂರದಲ್ಲಿರುವ ಸ್ಥಳಕ್ಕೆ ಹೋಗುವುದಿದೆ ಎಂದು ತಿಳಿಯೋಣ. ಅವನು ಮನೆಯಿಂದ ಹೊರಟನು, ಹಾಗೂ 3 ಮೈಲು ನಡೆದ ಮೇಲೆ ಅವನಿಗೆ ಯಾರನ್ನು ಭೇಟಿಯಾಗುವುದಿತ್ತೋ ಆ ಮನುಷ್ಯನು ಭೇಟಿಯಾದನು. ಆಗ ತನ್ನ ಕೆಲಸವಾಯಿತೆಂದು ಆ ಮನುಷ್ಯನು ಹೇಗೆ ಮುಂದೆ ಹೋಗುವ ಪ್ರಯತ್ನ ಮಾಡುವುದಿಲ್ಲವೋ ಅದರಂತೆ 3ನೇ ಭಕ್ತಿಯಾದ ನಾಮಸ್ಮರಣೆಯನ್ನು ಮಾಡುವುದರಿಂದ ಮುಂದಿನ 6 ಭಕ್ತಿಗಳ ಫಲವೂ ಕೂಡ ಪ್ರಾಪ್ತವಾಗುತ್ತದೆ. ಭಗವಂತನ ಸ್ಮರಣೆಯಲ್ಲಿಯೇ ಸರ್ವಸ್ವ ಇರುತ್ತದೆ ಎಂಬ ನಿಶ್ಚಯ ಮಾಡಿಕೊಳ್ಳಬೇಕು. ಭಗವಂತನ ಸ್ಮರಣೆ ಹೇಗೆ ಇದೆ ಎಂದರೆ ಉಳಿದೆಲ್ಲ ವಿಷಯಗಳು, ಎಲ್ಲ ಸತ್ಕರ್ಮಗಳು, ದಾನ ಧರ್ಮ ತೀರ್ಥಯಾತ್ರೆ ಪಾರಾಯಣ ಮುಂತಾದವುಗಳೆಲ್ಲ ಇಂದ್ರಿಯಗಳಿದ್ದಂತೆ, ಆದರೆ ಭಗವಂತನ ಸ್ಮರಣೆಯು ಪ್ರಾಣವಿದ್ದಂತೆ. ಉಳಿದೆಲ್ಲ ಇಂದ್ರಿಯಗಳಿದ್ದು ಪ್ರಾಣವಿಲ್ಲದಿದ್ದರೆ ಆ ಇಂದ್ರಿಯಗಳಿಂದ ಏನೂ ಪ್ರಯೋಜನವಾಗುವುದಿಲ್ಲ. ಆದ್ದರಿಂದ ನಾಮವೇ ಪ್ರಾಣವೆಂಬ ಭಾವನೆಯಿಂದ ನಾಮಸ್ಮರಣೆ ಮಾಡುತ್ತಾ ಪ್ರಪಂಚದಲ್ಲಿ ಸುಖವಾಗಿರಬೇಕು. ಕರ್ತವ್ಯ ಭ್ರಷ್ಟರಾಗಬಾರದು. ಕರ್ತವ್ಯವನ್ನು ಮಾಡುತ್ತಿರುವಾಗ ಭಗವಂತನ ಸ್ಮರಣೆಯನ್ನು ಮಾಡಬೇಕು. ಬಾಯಲ್ಲಿ ರಾಮನಾಮವಿರಬೇಕು. ಭಕ್ತನು ಉಪಾಧಿಗಳನ್ನು ಹೆಚ್ಚಿಗೆ ಬೆಳೆಸಿಕೊಳ್ಳಬಾರದು. ಭಗವಂತನ ಅನುಸಂಧಾನವು ತಪ್ಪದಿರುವಷ್ಟೇ ಉಪಾಧಿ ಇರಬೇಕು, ಹಾಗೂ ಸಾಧ್ಯವಾಗುವಷ್ಟೇ ಅಂದರೆ ಆನಂದದಿಂದ ತೆಗೆದುಕೊಳ್ಳಲು ಬರುವಷ್ಟೇ ನಾಮವನ್ನು ತೆಗೆದುಕೊಳ್ಳಬೇಕು. ಅತ್ಯಂತ ಕಷ್ಟದಿಂದ ತೆಗೆದುಕೊಳ್ಳಬಾರದು, ಏಕೆಂದರೆ ಅದರಿಂದ ಆನಂದವಾಗಲಾರದು. ನಾಮದಲ್ಲಿ ಪ್ರೇಮವಿರಬೇಕಾದದ್ದು ಅತ್ಯಾವಶ್ಯಕವಿರುತ್ತದೆ. ಆದ್ದರಿಂದ ನಾಮವನ್ನು ಅತ್ಯಂತ ಅಭಿರುಚಿಯಿಂದ ಹಾಗೂ ಅದರ ಹೊರತು ಬೇರೆ ಯಾವುದರಿಂದಲೂ ಸಾಧಿಸುವುದಿಲ್ಲವೆಂಬ ಭಾವನೆಯಿಂದ ತೆಗೆದುಕೊಳ್ಳಬೇಕು. ಅಂದರೆ ಅದರಿಂದ ಪ್ರೇಮ ಬರುತ್ತದೆ. ನಾಮದಲ್ಲಿ ಪ್ರೇಮ ಬರುವುದು ಅತ್ಯಂತ ಉಚ್ಚಕೋಟಿಯ ಅವಸ್ಥೆಯಾಗಿರುತ್ತದೆ. ಅದು ಅಷ್ಟು ಸಹಜವಾಗಿ ಪ್ರಾಪ್ತವಾಗುವಂತಹದಿರುವುದಿಲ್ಲ. ಆದ್ದರಿಂದ ಇದರ ಮರ್ಮವನ್ನು ತಿಳಿದುಕೊಂಡು ಯೋಗ್ಯ ರೀತಿಯಿಂದ ಹಾಗೂ ಜಿಗುಟುತನದಿಂದ ನಿರಂತರ ನಾಮಸ್ಮರಣೆಯ ಅಭ್ಯಾಸ ಮಾಡುವುದು ಅವಶ್ಯವಿರುತ್ತದೆ. ಭಗವಂತನ ನಾಮದ ಹೊರತು ನನಗೆ ಏನೂ ತಿಳಿಯುವುದಿಲ್ಲ ಎಂದು ಯಾರಿಗೆ ತಿಳಿದಿರುತ್ತದೆಯೋ ಅವರಿಗೆ ಎಲ್ಲವೂ ತಿಳಿದಿರುತ್ತದೆ. ಇಂದಿನ ಮುಖ್ಯ ವಿಚಾರ, ನಾಮಸ್ಮರಣೆ ಮಾಡುವ ಬುದ್ಧಿ ಆಯಿತೆಂದರೆ ನಮ್ಮ ಕೆಲಸವಾದಂತೆ. ಸದ್ಗುರುನಾಥ ಮಹಾರಾಜ ಕೀ ಜಯ್. ಜಯ ಜಯ ರಘುವೀರ ಸಮರ್ಥ.